ನಾವು ದೂರ ಇರೋದ್ರಿಂದ ಅವರು ಖುಷಿಯಾಗಿರ್ತಾರೆ ಅನ್ನೋದಾದರೆ ದೂರನೇ ಇರೋಣ. ಎಷ್ಟು ದೂರ ಅಂದರೆ ನಮ್ಮ ಸಾವಿನ ಸುದ್ದಿ ಕೂಡ ಅವರಿಗೆ ತಿಳಿಯದೇ ಇರೋಷ್ಟು ದೂರ. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಜನನ ಮರಣಗಳ ನಡುವೆ ರೆಪ್ಪೆಯಾಡಿಸುವುದೇ ಜೀವನ. ಯಾರ ಬಗ್ಗೆಯಾಗಲಿ ತಪ್ಪು ತಿಳಿಯುವ ಮುನ್ನ ಒಮ್ಮೆ ಅವರ ಪರಿಸ್ಥಿತಿಯನ್ನು ಅರಿಯಲು ಪ್ರಯತ್ನ ಮಾಡಿ. ಇಲ್ಲಿ ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರೂ ಅಲ್ಲ. ಸಮಯ ಬಂದಾಗ ತಮ್ಮ ನಿಜವಾದ ಮುಖವನ್ನು ತೋರಿಸುತ್ತಾರೆ ಅಷ್ಟೇ. ಅತಿಯಾಗಿ ನಂಬಿದ ನಾವೇ ಮೂರ್ಖರು. ಮನಸ್ಸಿಗೆ ಎಷ್ಟೇ ಹೊಸ ಭಾವನೆಗಳು ಬಂದರೂ ನಮಗೆ ಕಾಡೋದು ಹಳೆಯ ನೆನಪುಗಳು ಮಾತ್ರ. ಜೀವನದ ಎರಡು ಸುಲಭ ನಿಯಮಗಳು: ಒಂದು, ನಿನ್ನ ಗುರಿಯನ್ನು ಭೇಟಿಯಾಡು, ಇಲ್ಲವಾ ಜೀವನಕ್ಕೆ ನೀನೇ ಬಲಿಯಾಗು. ನಾವು ಸತ್ತ ಮೇಲೂ ಬದುಕಿರಬೇಕು ಎಂಬ ಆಸೆ ನಿಮಗೆ ಇದ್ದರೆ ಸದಾ ಇನ್ನೊಬ್ಬರ ಹೃದಯದಲ್ಲಿ ನಿಮ್ಮ ನೆನಪಿರುವ ಹಾಗೆ ಬದುಕಿ ತೋರಿಸಿ. ಮಾತಿಗೆ ಒಂದು ಅರ್ಥವಿದ್ದರೆ ಮೌನಕ್ಕೆ ಸಾವಿರ ಅರ್ಥವಿರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಸಮುದ್ರದಲ್ಲಿ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ನಡು ಹಗಲಿನಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿಸಿದ ಪ್ರೀತಿ, ಎಲ್ಲವೂ ವ್ಯರ್ಥ. ಯಾವ ವ್ಯಕ್ತಿಯೋ ನಿಮ್ಮಿಂದ ಅದೆಷ್ಟೇ ಬೇಸರವಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನ ತರಹ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೋ ಆ ವ್ಯಕ್ತಿಯೇ ನಿಮ್ಮನ್ನು ತುಂಬ ಇಷ್ಟಪಡುತ್ತಾರೆ. ಸಾವಿರ ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತನ್ನ ತಾಯಿಯನ್ನು ಹೇಗೆ ಹುಡುಕಿಕೊಂಡು ಹೋಗುತ್ತದೆಯೋ ಹಾಗೆ ನಾವು ಮಾಡುವ ಒಳ್ಳೆಯದು, ಕೆಟ್ಟದು, ಪಾಪ, ಪುಣ್ಯ, ಕರ್ಮಫಲಗಳು ಕೂಡ ನಮ್ಮನ್ನೇ ಹುಡುಕಿಕೊಂಡು ಬಂದೇ ಬರುತ್ತವೆ. ಹೆಣ್ಣಿನ ಹೃದಯದಲ್ಲಿ ಸ್ಥಾನ ಪಡೆಯುವುದು ತುಂಬ ಕಷ್ಟ. ಆದರೆ ಒಂದು ಹೆಣ್ಣು ಯಾರಿಗಾದರೂ ಹೃದಯದಲ್ಲಿ ಸ್ಥಾನ ಕೊಟ್ಟರೆ ಕೊನೆ ಉಸಿರಿರೋವರೆಗೂ ತಾಯಿ ಥರ ಕಾಪಾಡ್ತಾಳೆ. ಅದೇ ಹೆಣ್ಣಿನ ಶಕ್ತಿ. ಪುಸ್ತಕ ಹೇಳುತ್ತೆ, ನೀನು ತಲೆ ತಗ್ಗಿಸಿ ನನ್ನನ್ನು ಓದು, ನೀನು ಎಂದಿಗೂ ತಲೆ ತಗ್ಗಿಸದಂತೆ ನಾನು ಮಾಡುತ್ತೇನೆ. ಮೊಬೈಲ್ ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ನೀನು ಎಂದಿಗೂ ತಲೆ ಎತ್ತದಂತೆ ನಾನು ಮಾಡುತ್ತೇನೆಂದು. ಹಾಗಾಗಿ ಪುಸ್ತಕವೋ ಮೊಬೈಲೋ ನೀವೇ ನಿರ್ಧರಿಸಿ.